ಆತ್ಮೀಯರೇ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಬಂಟ್ವಾಳ, ಗ್ರಾಮ ಪಂಚಾಯತ್ ಸಂಗಬೆಟ್ಟು, ಗ್ರಾಮ ಪಂಚಾಯತ್ ಕುಕ್ಕಿಪಾಡಿ ಹಾಗೂ ಕೆರೆಬಳಿ ಕ್ಲಸ್ಟರ್ನ ಸಹಯೋಗದಲ್ಲಿ ಭಾರತ ಸ್ವಾತಂತ್ರ್ಯದ 75 ವರ್ಷಗಳ ಅಮೃತ ಮಹೋತ್ಸವದ ಅಂಗವಾಗಿ ಭಾರತ ಬಿಟ್ಟು ತೊಲಗಿ ಆಂದೋಲನದ ಕುರಿತ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಭಾರತ ಸ್ವಾತಂತ್ರ್ಯ ಹೋರಾಟದ ಹಿನ್ನೆಲೆ ಹಾಗೂ ಭಾರತ ಬಿಟ್ಟು ತೊಲಗಿ ಆಂದೋಲನದ ಒಂದಿಷ್ಟು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಸಂತೋಷ ಪಡ್ತಾ ಇದ್ದೇನೆ. ಆತ್ಮೀಯರೇ, ನಮಗೆಲ್ಲ ತಿಳಿದಿರುವ ಹಾಗೆ ಭಾರತ ಪ್ರಾಚೀನ ಕಾಲದಿಂದಲೂ ಆರ್ಥಿಕ ಮತ್ತು ಬೌದ್ಧಿಕವಾಗಿ ಶ್ರೀಮಂತಿಕೆಯಿಂದ ಮೆರೆಯುತ್ತಿದ್ದಂತಹ ದೇಶ. ಭಾರತದ ಆರ್ಥಿಕ ಮತ್ತು ಬೌದ್ಧಿಕ ಸಂಪತ್ತು ಐರೋಪ್ಯ ರಾಷ್ಟ್ರಗಳ ಕಣ್ಣನ್ನು ಸೆಳೆದಿತ್ತು ಅನ್ನೋದು ನಮಗೆಲ್ಲರಿಗೂ ಗೊತ್ತಿರುವಂತಹ ವಿಚಾರ. 1453ರಲ್ಲಿ ಕಾನ್ಸ್ಟಾಂಟಿನೋಪಲ್ನ ಪತನದವರೆಗೆ ಭಾರತ ಮತ್ತು ಯುರೋಪಿನ ನಡುವಿನ ವ್ಯಾಪಾರ ಸಂಬಂಧ ಭೂಮಾರ್ಗದ ಮೂಲಕ ನಡೀತಾ ಇತ್ತು. ಭಾರತದ ಸಾಂಬಾರ ಪದಾರ್ಥಗಳು ಯುರೋಪಿನ ಜನರ ಅಚ್ಚುಮೆಚ್ಚಿನ ಸಾಂಬಾರ ಪದಾರ್ಥಗಳಾಗಿದ್ದವು ಮತ್ತು ಅವರ ವ್ಯಾಪಾರದ ಪ್ರಮುಖವಾದಂತಹ ವಸ್ತುಗಳಾಗಿದ್ದವು ಎಂಬುದು ನಮಗೆಲ್ಲರಿಗೂ ಗೊತ್ತಿರುವ ವಿಚಾರ. ಯಾವಾಗ ಭಾರತ ಮತ್ತು ಯುರೋಪಿನ ನಡುವಿನ ವ್ಯಾಪಾರದ ಭೂಮಾರ್ಗ ಮುಚ್ಚಿಹೋಯಿತೋ, ಯುರೋಪಿಯನ್ನರು ಜಲಮಾರ್ಗವನ್ನು ಕಂಡುಹಿಡಿದಂತಹ ಕೆಲಸಕ್ಕೆ ಕೈ ಹಾಕ್ತಾರೆ. ಒಟ್ಟಿನಲ್ಲಿ ಭಾರತದೊಂದಿಗಿನ ವ್ಯಾಪಾರ ಸಂಬಂಧವನ್ನು ಬಿಟ್ಟು ಬಿಡುವಂತಹ ಯಾವುದೇ ಆಲೋಚನೆಗಳು ಯುರೋಪಿಯನ್ನರಿಗೆ ಇರಲಿಲ್ಲ. ಯಾಕೆಂದರೆ ಭಾರತದ ವ್ಯಾಪಾರ ಅವರಿಗೆ ಅಷ್ಟು ಲಾಭದಾಯಕವಾಗಿತ್ತು ಎಂಬುದು ನಮಗೂ ಗೊತ್ತಿರುವಂತಹ ವಿಚಾರ. ಹೀಗೆ ಭಾರತಕ್ಕೆ ಮೊದಲ ಜಲಮಾರ್ಗವನ್ನು ವಾಸ್ಕೋಡಗಾಮ ಕಂಡು ಹಿಡಿದಾಗ ಯುರೋಪಿಯನ್ನರ ಸಂಭ್ರಮಕ್ಕೆ ಖಂಡಿತವಾಗಿಯೂ ಪಾರವೇ ಇರಲಿಲ್ಲ. ನೇರವಾಗಿ ಯಾರದೇ ಆತಂಕ ಇಲ್ಲದೆ ನಿರಾತಂಕವಾಗಿ ಯಾವುದೇ ಕ್ಷಣದಲ್ಲಿ ಭಾರತದೊಂದಿಗೆ ವ್ಯವಹರಿಸಬಹುದಾದಂತಹ ಮಾರ್ಗವೆಂದರೆ ಅದು ಸಮುದ್ರ ಮಾರ್ಗ ಎಂಬುದು ಅವರಿಗೂ ತಿಳಿದಿತ್ತು. ಹೀಗೆ ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದಂತಹ ಯುರೋಪಿಯನ್ನರು ಭಾರತದಲ್ಲಿ ವ್ಯಾಪಾರಕ್ಕಾಗಿ ಸ್ಪರ್ಧೆಗಳಿದ್ದಾರೆ. ಪೋರ್ಚುಗೀಸರು, ಡಚ್ಚರು, ಫ್ರೆಂಚರು, ಇಂಗ್ಲಿಷರು ಇವರ ನಡುವಿನ ಪೈಪೋಟಿ ಯುದ್ಧದವರೆಗೂ ಹೋಯಿತು. ಕೊನೆಗೆ ಉಳಿದವರೆಲ್ಲರನ್ನು ಸೋಲಿಸಿದಂತಹ, ಹಿಮ್ಮೆಟ್ಟಿಸಿದಂತಹ ಇಂಗ್ಲಿಷರು ಭಾರತದಲ್ಲಿ ಭದ್ರವಾದಂತಹ ಒಂದು ಆಧಿಪತ್ಯವನ್ನು ಆರಂಭಿಸ್ತಾರೆ. ಆರಂಭದಲ್ಲಿ ವ್ಯಾಪಾರಕ್ಕೆ ಸೀಮಿತವಾಗಿದ್ದಂತಹ ಅವರು ಭಾರತದ ರಾಜರುಗಳ ದೌರ್ಬಲ್ಯ ಮತ್ತು ಆ ವ್ಯಾಪಾರದ ಲಾಭ ಇವೆರಡೂ ಕೂಡ ಅವರನ್ನು ಭಾರತವನ್ನು ಒಂದು ವಸಾಹತನ್ನಾಗಿಸುವಂತಹ ಯೋಚನೆಗೆ ದೂಡಿದ್ರಲ್ಲಿ ಆಶ್ಚರ್ಯವೇನಿಲ್ಲ. ಭಾರತದ ರಾಜರ ನಡುವಿನ ಒಗ್ಗಟ್ಟಿನ ಕೊರತೆಯನ್ನು, ಅವರ ದೌರ್ಬಲ್ಯವನ್ನು ಸರಿಯಾಗಿ ಗಮನಿಸಿಕೊಂಡಂತಹ ಇಂಗ್ಲಿಷರು ಅವರ ತಂತ್ರಗಾರಿಕೆ ಕುತಂತ್ರದಿಂದ ಭಾರತೀಯರನ್ನು ಸುಲಭವಾಗಿ ಸೋಲಿಸ್ತಾ ಹೋದರು. 1757ರಿಂದ 1799ರವರೆಗಿನ ಈ ಒಂದು ಸಮಯದಲ್ಲಿ ಭಾರತೀಯ ಅರಸರು ಒಂದಷ್ಟು ಪ್ರತಿರೋಧಗಳನ್ನು ಒಡ್ಡಿದ್ದನ್ನು ನಾವು ಗಮನಿಸುತ್ತೇವೆ. 1757ರ ಪ್ಲಾಸಿ ಕದನದಿಂದ ಟಿಪ್ಪುವಿನ ಮರಣದವರೆಗೆ 1799ರವರೆಗೆ ಭಾರತೀಯ ಅರಸರ ಪ್ರತಿರೋಧಗಳನ್ನು ಅವರದೇ ರೀತಿಯ ತಂತ್ರಗಾರಿಕೆಯಲ್ಲಿ ಸುಧಾರಿತ ಶಸ್ತ್ರಾಸ್ತ್ರಗಳೊಂದಿಗೆ ಒಂದಷ್ಟು ಕುತಂತ್ರವನ್ನು ಉಪಯೋಗಿಸಿಕೊಂಡು ಬ್ರಿಟಿಷರು ಭಾರತದಲ್ಲಿ ತಮ್ಮ ಸಾಮ್ರಾಜ್ಯವನ್ನು ಸ್ಥಾಪಿಸುತ್ತಾರೆ. ಮುಂದೆ ಅವರನ್ನು ಎದುರಿಸುವಂತಹ ಯಾವುದೇ ಭಾರತೀಯ ರಾಜರನ್ನು ನಾವಲ್ಲಿ ಕಾಣುವುದಿಲ್ಲ. ಆದರೆ 1857ರಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎನ್ನುವಂಥದ್ದು ಬಹುಶಃ ಭಾರತೀಯರು ಬ್ರಿಟಿಷರ ವಿರುದ್ಧದ ಒಂದು ಅಸಮಾಧಾನವನ್ನು ಒಂದು ಕ್ರಾಂತಿಯ ರೂಪದಲ್ಲಿ, ಹೋರಾಟದ ರೂಪದಲ್ಲಿ ಹೊರಹಾಕಿದಂತಹ ಒಂದು ಘಟನೆ. ಬಹುಶಃ ಭಾರತದಲ್ಲಿನ ಬ್ರಿಟಿಷ್ ಸಾಮ್ರಾಜ್ಯವನ್ನ ಅಲುಗಾಡಿಸಿದಂತಹ, ಕಂಪನವನ್ನು ಮೂಡಿಸಿದಂತಹ ಒಂದು ಘಟನೆ 1857ರ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂದು ನಾವು ಹೇಳಬಹುದು. 1857ರ ಈ ಒಂದು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವು ಭಾರತದಾದ್ಯಂತ ಬ್ರಿಟಿಷರ ವಿರುದ್ಧದ ಹೋರಾಟಕ್ಕೆ ಒಂದು ಕಿಡಿಯನ್ನು ಹಚ್ಚಿತ್ತು ಎನ್ನುವುದನ್ನು ನಾವು ಗಮನಿಸುತ್ತೇವೆ. ಮುಂದಕ್ಕೆ ಸುಮಾರು 90 ವರ್ಷಗಳ ಕಾಲ, 1947ರಲ್ಲಿ ನಾವು ಸ್ವಾತಂತ್ರ್ಯವನ್ನು ಪಡೆಯುವವರೆಗೆ ನಮ್ಮ ಹೋರಾಟಕ್ಕೆ ಒಂದು ಮೂಲ ರೂಪವನ್ನು ನಾವು 1857ರ ದಂಗೆಯಲ್ಲಿ ಅಥವಾ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ನಾವು ಗಮನಿಸುತ್ತೇವೆ. ಇನ್ನು ಬ್ರಿಟಿಷರ ವಿರುದ್ಧದ ಈ ಒಂದು ಹೋರಾಟಕ್ಕೆ ಹೊಸ ದಿಕ್ಕನ್ನು ನೀಡಿದಂತಹ ಘಟನೆ
1885 ರಲ್ಲಿ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ನ ಸ್ಥಾಪನೆ ಮುಂಬೈಯಲ್ಲಿ ಸ್ಥಾಪನೆಯಾದಂತ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಭಾರತೀಯರ ಬ್ರಿಟಿಷರ ವಿರುದ್ಧದ ಹೋರಾಟಕ್ಕೆ ಒಂದು ಹೊಸ ದಿಕ್ಕನ್ನು ನೀಡಿದೆ ಎಂಬುದನ್ನು ನಾವು ಗಮನಿಸುತ್ತೇವೆ ಸೋ ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರಮುಖವಾಗಿ ನಾವು ಮಂದಗಾಮಿಗಳು ಕ್ರಾಂತಿಕಾರಿಗಳು ಮತ್ತು ತೀವ್ರಗಾಮಿಗಳು ಎನ್ನುವ ಬೇರೆ ಬೇರೆ ನಾಯಕರುಗಳ ನೇತೃತ್ವದಲ್ಲಿ ನಡೆದಂತ ಹೋರಾಟಗಳನ್ನು ಕಾಣುತ್ತೇವೆ ಹೀಗೆ ಮುಂದುವರೆದಂತ ಸ್ವಾತಂತ್ರ್ಯ ಹೋರಾಟಕ್ಕೆ ಹೊಸ ದಿಕ್ಕನ್ನು ಮತ್ತೊಮ್ಮೆ ನೀಡಿದವರು ಗಾಂಧೀಜಿಯವರು 1920 ರಿಂದ 1947 ರವರೆಗಿನ ನಮ್ಮ ಸ್ವಾತಂತ್ರ್ಯ ಹೋರಾಟದ ಚುಕ್ಕಾಣಿಯನ್ನು ಹಿಡಿದವರು ಮಹಾತ್ಮ ಗಾಂಧೀಜಿಯವರು ಅವರ ನೇತೃತ್ವದಲ್ಲಿ ಅನೇಕ ಚಳವಳಿಗಳನ್ನು ನಾವು ಕಾಣುತ್ತೇವೆ ಅಸಹಕಾರ ಚಳವಳಿ ಕಾನೂನು ಭಂಗ ಚಳವಳಿ ಜೊತೆಗೆ ಕ್ವಿಟ್ ಇಂಡಿಯಾ ಚಳವಳಿ ಎಲ್ಲ ಚಳವಳಿಗಳ ನಾಯಕತ್ವವನ್ನು ವಹಿಸಿಕೊಂಡವರು ಮಹಾತ್ಮ ಗಾಂಧೀಜಿಯವರು 1942 ರಲ್ಲಿ ನಡೆದಂತ ಕ್ವಿಟ್ ಇಂಡಿಯಾ ಚಳವಳಿಯ ವಿಶೇಷತೆಯನ್ನು ನಾವು ತಿಳ್ಕೊಳ್ಳುವಂಥದ್ದು ಬಹಳ ಮುಖ್ಯ ಅಂತ ನಾನು ಭಾವಿಸ್ತೇನೆ 1942 ರಲ್ಲಿ ನಡೆದಂತಹ ಕ್ವಿಟ್ ಇಂಡಿಯಾ ಚಳವಳಿಯನ್ನು ಬೇರೆ ಬೇರೆ ರಾಷ್ಟ್ರೀಯ ನಾಯಕರು ಬೇರೆ ಬೇರೆ ರೀತಿಯಲ್ಲಿ ವರ್ಣಿಸಿದ್ದಾರೆ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಹೇಳ್ತಾರೆ 1947 ರ ಈ ಕ್ವಿಟ್ ಇಂಡಿಯಾ ಚಳವಳಿ ಇದೊಂದು ಅಹಿಂಸಾತ್ಮಕವಾದಂತಹ ಗೆರಿಲ್ಲಾ ಮಾದರಿಯ ಯುದ್ಧ ಅಂತ ಅವರು ಹೇಳ್ತಾರೆ ಆ ಸಂದರ್ಭದಲ್ಲಿ ಭಾರತದಲ್ಲಿ ಬ್ರಿಟಿಷ್ ವೈಸರಾಯ್ ಆಗಿದ್ದಂತ ಲಿನ್ ಲಿತ್ ಗೋ ಅವರು ಹೇಳ್ತಾರೆ 1857 ರ ದಂಗೆಗಿಂತಲೂ ಬಹಳ ಅಪಾಯಕಾರಿಯಾದಂತಹ ಒಂದು ಹೋರಾಟವಾಗಿತ್ತು 1942 ರ ಕ್ವಿಟ್ ಇಂಡಿಯಾ ಚಳವಳಿ ಅಂತ ಅವರು ಹೇಳ್ತಾರೆ ಹೀಗೆ 1942 ರ ಈ ಒಂದು ಕ್ವಿಟ್ ಇಂಡಿಯಾ ಚಳವಳಿಯನ್ನ ಆಗಸ್ಟ್ ಕ್ರಾಂತಿ ಅಂತ ಕರೀತಾರೆ ಯಾಕಂದ್ರೆ 1942 ರ ಆಗಸ್ಟ್ 8 ರಂದು ಮುಂಬೈಯ ಗೋಬಳಿಯ ಟ್ಯಾಂಕ್ ಮೈದಾನದಲ್ಲಿ ಗಾಂಧೀಜಿಯವರು ದೇಶಕ್ಕೆ ಕ್ವಿಟ್ ಇಂಡಿಯಾ ಚಳವಳಿಯ ಕರೆಯನ್ನು ಕೊಡ್ತಾರೆ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂಬ ಕರೆಯನ್ನು ಅವರು ಭಾರತೀಯರಿಗೆ ನೀಡುವುದರ ಜೊತೆಗೆ ಮಾಡು ಇಲ್ಲವೇ ಮಡಿ ಎಂಬ ಕರೆಯನ್ನು ಕೂಡ ಕೊಡ್ತಾರೆ ಸೋ ನಾವೆಲ್ಲರೂ ಗಮನಿಸಬಹುದು ಗಾಂಧೀಜಿ ಅಂದ ತಕ್ಷಣ ನಮಗೆ ನೆನಪಾಗುವಂಥದ್ದು ಅವರ ಅಹಿಂಸೆ ಮತ್ತು ಸತ್ಯಾಗ್ರಹದ ಮೂಲಕದ ಹೋರಾಟ ಇಷ್ಟು ಶಾಂತ ಚಿತ್ತರಾದಂತಹ ಗಾಂಧೀಜಿಯವರು ಭಾರತೀಯರಿಗೆ ಮಾಡು ಇಲ್ಲವೇ ಮಡಿ ಎಂಬ ಕರೆಯನ್ನು ನೀಡಿದರು ಡೂ ಆರ್ ಡೈ ಹೋರಾಡು ಸ್ವಾತಂತ್ರ್ಯಕ್ಕಾಗಿ ಹೋರಾಡು ನಿನ್ನ ಪ್ರಾಣ ಹೋದರೂ ತೊಂದರೆ ಇಲ್ಲ ಎಂಬ ಒಂದು ಮಾತನ್ನ ಗಾಂಧೀಜಿಯವರು ಹೇಳ್ತಾರೆ ಅಂತ ಹೇಳಿದ್ರೆ ಬಹುಶಃ ಇದೊಂದು ಚಳವಳಿ ಯಾವ ಮಟ್ಟಕ್ಕೆ ಹೋಗಿತ್ತು ಅನ್ನೋದಕ್ಕೆ ಒಂದು ಉದಾಹರಣೆ ಅಂತ ನಾವು ಅದನ್ನು ಹೇಳಬಹುದು ಹೀಗೆ 1942 ರ ಆಗಸ್ಟ್ 8 ರಂದು ಗಾಂಧೀಜಿಯವರು ಕ್ವಿಟ್ ಇಂಡಿಯಾ ಚಳವಳಿಗೆ ಕರೆಯನ್ನು ಕೊಟ್ಟಾಗ ಕೇವಲ 24 ತಾಸುಗಳಲ್ಲಿ ಬ್ರಿಟಿಷ್ ಸರ್ಕಾರ ಗಾಂಧೀಜಿ ಸರ್ದಾರ್ ವಲ್ಲಭಾಯಿ ಪಟೇಲ್ ಜವಾಹರಲಾಲ್ ನೆಹರು ರಾಜೇಂದ್ರ ಪ್ರಸಾದ್ ಮೊದಲಾದಂತಹ ಪ್ರಮುಖ ನಾಯಕರನ್ನು ಬಂಧಿಸುತ್ತದೆ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನು ನಿಷೇಧಿಸುತ್ತದೆ ಮತ್ತು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಕಚೇರಿಗೆ ಬೀಗವನ್ನು ಹಾಕ್ತಾರೆ ಒಟ್ಟಿನಲ್ಲಿ ಚಳವಳಿಯ ನಾಯಕರೆಲ್ಲರೂ ಕೂಡ ಸೆರೆಮನೆಯಲ್ಲಿ ಇರುವಂತೆ ನೋಡಿಕೊಳ್ತಾರೆ ಆದರೆ ಈ ಒಂದು ಹೋರಾಟದ ವಿಶೇಷತೆ ಎಂದರೆ ಇದನ್ನು ಇತಿಹಾಸಕಾರರು ನಾಯಕರಿಲ್ಲದ ಹೋರಾಟ ಅಂತ ವರ್ಣಿಸುತ್ತಾರೆ ಇದೊಂದು ಅಭೂತಪೂರ್ವವಾದಂತಹ ಹೋರಾಟ ಪ್ರಮುಖ ನಾಯಕರೆಲ್ಲರೂ ಕೂಡ ಸೆರೆಮನೆಯಲ್ಲಿದ್ದರೂ ಕೂಡ ಇಡೀ ಭಾರತದಾದ್ಯಂತ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಭಾರತೀಯರು ದೇಶದ ಮೂಲೆ ಮೂಲೆಗಳಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ನಡೆಸಿದಂತಹ ಈ ಒಂದು ಸಂದರ್ಭ ಬಹಳ ವಿಶೇಷವಾದದ್ದು ಇದರ ಒಂದು ಸಂಗತಿಗಳನ್ನು ನಡೆದಂತಹ ಘಟನೆಗಳನ್ನು ನಾವು ತಿಳ್ಕೊಂಡ್ರೆ ನಮ್ಮಲ್ಲಿ ಮೈ ರೋಮಾಂಚನವಾಗುವುದು ಸಹಜ ಅಂತ ನಾನು ಅಂದ್ಕೊಂಡಿದ್ದೇನೆ ಹೀಗೆ ಕ್ವಿಟ್ ಇಂಡಿಯಾ ಚಳವಳಿ ಭಾರತದಾದ್ಯಂತ ಎಲ್ಲ ಜನರು ವಿಶೇಷವಾಗಿ ಕಾರ್ಮಿಕರು ಕೃಷಿಕರು ವೈದ್ಯರು ವಿದ್ಯಾರ್ಥಿಗಳು ಶಿಕ್ಷಕರು ವಕೀಲರು ಎಲ್ಲ ಸಮುದಾಯದವರನ್ನು ಒಳಗೊಂಡಂತಹ ಒಂದು ಹೋರಾಟವಾಗಿತ್ತು ಎನ್ನುವುದನ್ನ ನಾವು ತಿಳ್ಕೊಳ್ತೇವೆ 1942 ರ ಕ್ವಿಟ್ ಇಂಡಿಯಾ ಚಳವಳಿಗೆ ಕಾರಣಗಳು ಏನು ಎಂಬುದನ್ನು ನಾವು ತಿಳ್ಕೊಳ್ಳೋದು ಬಹಳ ಮುಖ್ಯ ಅಂತ ಭಾವಿಸ್ತೇನೆ ಸೊ ಮೊದಲನೇದಾಗಿ ಕ್ರಿಪ್ಸ್ ಆಯೋಗದ ವಿಫಲತೆ 1939 ರಲ್ಲಿ ಎರಡನೇ ಮಹಾಯುದ್ಧ ನಡೆಯುತ್ತಿದ್ದಂತಹ ಸಂದರ್ಭದಲ್ಲಿ ಬ್ರಿಟಿಷ್ ಸರ್ಕಾರ ಭಾರತೀಯರ ಯಾವುದೇ ಸಲಹೆಯನ್ನು ಕೇಳದೆ ಬ್ರಿಟಿಷ್ ಸರ್ಕಾರದ ಪರವಾಗಿ ಅಥವಾ ಇಂಗ್ಲೆಂಡ್ನ ಪರವಾಗಿ ಭಾರತ ಮಹಾಯುದ್ಧದಲ್ಲಿ ಭಾಗವಹಿಸುತ್ತದೆ ಎಂದು ಘೋಷಣೆಯನ್ನು ಮಾಡಿತ್ತು ಈ ಘೋಷಣೆ ಭಾರತೀಯರನ್ನು ಸಹಜವಾಗಿ ಕೆರಳಿಸಿತ್ತು
ಭಾರತೀಯರ ಯಾವುದೇ ಒಂದು ಮಾತನ್ನು ಕೇಳದೆ ನೇರವಾಗಿ ಬ್ರಿಟಿಷ್ ಸರ್ಕಾರ ಭಾರತ ಇಂಗ್ಲೆಂಡ್ನ ಪರವಾಗಿ ಎರಡನೇ ಮಹಾಯುದ್ಧದಲ್ಲಿ ಭಾಗವಹಿಸಿದೆ ಎಂದು ಘೋಷಿಸಿದ್ದು ರಾಜಕೀಯ ಭಾರತದ ರಾಜಕೀಯ ನಾಯಕರಲ್ಲಿ ಒಂದು ರೀತಿಯ ಆಕ್ರೋಶವನ್ನು ಮೂಡಿಸಿತ್ತು. ಹಾಗಾಗಿ ಹಲವಾರು ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಬ್ರಿಟಿಷರ ವಿರುದ್ಧ ಹೋರಾಟ ನಡೆಸಿದ್ದಂತಹ ಭಾರತೀಯರನ್ನು ಸಮಾಧಾನ ಪಡಿಸಲು ಬ್ರಿಟಿಷ್ ಸರ್ಕಾರ ಸ್ಟಾಫರ್ಡ್ ಕ್ರಿಪ್ಸ್ನ ನೇತೃತ್ವದಲ್ಲಿ ಒಂದು ಆಯೋಗವನ್ನು ಭಾರತಕ್ಕೆ ಕಳಿಸಿತು. ಈ ಭಾರತಕ್ಕೆ ಸ್ಟಾಫರ್ಡ್ ಕ್ರಿಪ್ಸ್ನ ಆಯೋಗ ಬಂದಾಗ ಅದನ್ನ ವಿರೋಧಿಸಿ ಒಂದಷ್ಟು ಹೋರಾಟಗಳು ಭಾರತದಲ್ಲಿ ನಡೆದವು ಎನ್ನುವುದನ್ನು ನಾವು ಗಮನಿಸುತ್ತೇವೆ. ಹೀಗೆ ಸ್ಟಾಫರ್ಡ್ ಕ್ರಿಪ್ಸ್ ಆಯೋಗ ಭಾರತಕ್ಕೆ ಬಂದರೂ ಕೂಡ ಭಾರತೀಯರ ಭರವಸೆಗಳನ್ನು ಈಡೇರಿಸುವಲ್ಲಿ ಮತ್ತು ಭಾರತೀಯರನ್ನು ಸಮಾಧಾನ ಪಡಿಸುವಲ್ಲಿ ಇದು ವಿಫಲವಾಗಿದ್ದು ಕೂಡ ಈ ಒಂದು ಕ್ವಿಟ್ ಇಂಡಿಯಾ ಚಳವಳಿಗೆ ಒಂದು ಪ್ರಮುಖವಾದ ಕಾರಣ ಅಂತ ನಾವು ಹೇಳ್ತೇವೆ. ಜೊತೆಗೆ ಎರಡನೇದಾಗಿ ಪ್ರಪಂಚದ ಎರಡನೇ ಮಹಾಯುದ್ಧ ನಡೆಯುತ್ತಿದ್ದಂತಹ ಸಂದರ್ಭದಲ್ಲಿ ಭಾರತದಲ್ಲಿ ಆಹಾರದ ಕೊರತೆ ಇತ್ತು. ಜೊತೆಗೆ ಬೆಲೆ ಏರಿಕೆಯಿಂದಾಗಿ ಜನ ಬಹಳಷ್ಟು ಸಂಕಷ್ಟಕ್ಕೆ ಒಳಗಾಗಿದ್ರು. ಆದರೆ ಇಂಗ್ಲೆಂಡ್ನಲ್ಲಿ ಈ ಒಂದು ಆಹಾರದ ಕೊರತೆ ಉಂಟಾದಾಗ ಬಹಳ ಚೆನ್ನಾಗಿ ಬ್ರಿಟಿಷ್ ಸರ್ಕಾರ ಅದಕ್ಕೆ ಸ್ಪಂದಿಸಿತ್ತು. ಆದರೆ ಭಾರತೀಯರ ಯಾವುದೇ ಸಂಕಷ್ಟಗಳಿಗೆ ಬ್ರಿಟಿಷ್ ಸರ್ಕಾರ ಕಿಂಚಿತ್ತು ಸ್ಪಂದನೆಯನ್ನು ತೋರಿಸದೇ ಇದ್ದಂದು ಭಾರತೀಯರನ್ನು ಸಹಜವಾಗಿ ಕೆರಳುವಂತೆ ಮಾಡಿತ್ತು. ಇದು ಕೂಡ 1942ರ ಕ್ವಿಟ್ ಇಂಡಿಯಾ ಚಳವಳಿಗೆ ಒಂದು ಪ್ರಮುಖವಾದಂತಹ ಕಾರಣ ಅಂತ ನಾವು ಭಾವಿಸ್ತೇವೆ. ಜೊತೆಗೆ ಏಷ್ಯಾ ಖಂಡದಲ್ಲಿ ಜಪಾನ್ ಪ್ರಬಲವಾಗಿ ಬೆಳೀತಾ ಏಷ್ಯಾದಲ್ಲಿ ವಸಾಹತನ್ನು ಸ್ಥಾಪಿಸಿದ್ದಂತಹ ಬ್ರಿಟಿಷ್ ಸರ್ಕಾರದ ವಿರುದ್ಧ ಯಶಸ್ಸನ್ನು ಗಳಿಸ್ತಾ ಇತ್ತು. ವಿಶೇಷವಾಗಿ ನೈಋತ್ಯ ಏಷ್ಯಾದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡುತ್ತಾ ಯಶಸ್ಸನ್ನು ಕಂಡಂತ ಜಪಾನ್ ಭಾರತೀಯರಲ್ಲಿ ಒಂದು ಆಶಾವಾದವನ್ನು ಮೂಡಿಸಿತ್ತು. ಬಹುಶಃ ಇದೇ ಸಂದರ್ಭದಲ್ಲಿ ಭಾರತೀಯರು ಬ್ರಿಟಿಷರ ವಿರುದ್ಧ ಹೋರಾಟವನ್ನು ನಡೆಸಿದ್ರೆ ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯವನ್ನು ಕೊನೆಗೊಳಿಸಬಹುದು ಎಂಬ ಒಂದು ಆಶಯವನ್ನ ಹೊಸ ಒಂದು ಉಲ್ಲಾಸವನ್ನು ಮೂಡಿಸಿದ್ದು ಕೂಡ ಒಂದು ಕಾರಣ ಅಂತ ನಾವು ಹೇಳ್ತೇವೆ. ಹಾಗೆಯೇ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ರವರು ಭಾರತದಿಂದ ಹೊರಗೆ ನಿಂತು ದೊಡ್ಡದಾದಂಥ ಒಂದು ಸೈನ್ಯವನ್ನು INA ಕಟ್ಟಿ ಭಾರತದಲ್ಲಿದ್ದಂಥ ಬ್ರಿಟಿಷ್ ಸರ್ಕಾರವನ್ನು ಭಾರತದಿಂದ ಹೊರಗೆ ಓಡಿಸಬೇಕು ಎಂಬ ಒಂದು ಚಿಂತನೆಯಲ್ಲಿ ತೊಡಗಿದ್ದಂತಹ ಸಂದರ್ಭ. ನೇತಾಜಿ ಸುಭಾಷ್ ಚಂದ್ರ ಬೋಸ್ರವರು ಬರ್ಲಿನ್ನಿಂದ ಮಾಡ್ತಾ ಇದ್ದಂತಹ ರೇಡಿಯೋ ಭಾಷಣಗಳು ವಿಶೇಷವಾಗಿ ಭಾರತದ ಯುವ ಜನಾಂಗವನ್ನು ಬಹಳಷ್ಟು ಪ್ರೇರಿತರಾಗುವಂತೆ ಮಾಡಿತ್ತು. ಸೊ ಇದು ಭಾರತೀಯರನ್ನ ಬ್ರಿಟಿಷರ ವಿರುದ್ಧದ ಹೋರಾಟಕ್ಕೆ ಅಣಿಗೊಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿತ್ತು ಅಂತ ನಾವು ಹೇಳ್ತೇವೆ. ಜೊತೆಗೆ ಈ ಸಂದರ್ಭದಲ್ಲಿ ಬ್ರಿಟನ್ನ ಪ್ರಧಾನಿಯಾಗಿದ್ದಂತಹ ವಿನ್ಸ್ಟನ್ ಚರ್ಚಿಲ್ ಇವರು ಭಾರತಕ್ಕೆ ಸ್ವಾತಂತ್ರ್ಯವನ್ನ ನೀಡುವ ವಿಚಾರದಲ್ಲಿ ತೋರಿದಂತಹ ನಕಾರಾತ್ಮಕ ಮನೋಭಾವ, ಭಾರತೀಯರು ನಮಗೆ ಸ್ವಾತಂತ್ರ್ಯವನ್ನು ನೀವು ಕೊಡುವುದಾದ್ರೆ 1939ರ ಎರಡನೇ ಮಹಾಯುದ್ಧದಲ್ಲಿ ಇಂಗ್ಲೆಂಡ್ನ ಪರವಾಗಿ ನಾವು ಯುದ್ಧವನ್ನು ಮಾಡ್ತೇವೆ ಎಂದು ಹೇಳಿದಾಗ ಮೊದಲು ನೀವು ಯುದ್ಧದಲ್ಲಿ ಪಾಲ್ಗೊಳ್ಳಿ, ನಿಮಗೆ ಸ್ವಾತಂತ್ರ್ಯವನ್ನು ಕೊಡುವ ವಿಚಾರವನ್ನು ಮತ್ತೆ ನಾವು ಯೋಚಿಸುತ್ತೇವೆ ಎಂಬ ಧಿಕ್ಕಾರದ ತಿರಸ್ಕಾರದ ನುಡಿ, ವಿನ್ಸ್ಟನ್ ಚರ್ಚಿಲ್ರ ನುಡಿ ಭಾರತೀಯರನ್ನು ಕೆರಳಿಸಿತ್ತು. ಇದು ಕೂಡ 1942ರ ಚಲೇ ಜಾವ್ ಚಳವಳಿಗೆ ಕಾರಣವಾಗಿತ್ತು ಅಂತ ನಾವು ಹೇಳ್ತೇವೆ. ಹಾಗೆಯೇ ವಿಶೇಷವಾಗಿ ಗಾಂಧೀಜಿಯವರು ಕೊಟ್ಟಂತಹ ಕರೆ, ಮಾಡು ಇಲ್ಲವೇ ಮಡಿ ಎಂಬ ಕರೆ ದೇಶದಾದ್ಯಂತ ಲಕ್ಷಾಂತರ ಜನ ಬೀದಿಗಿಳಿದು ಹೋರಾಟ ನಡೆಸುವಂತೆ ಪ್ರೇರೇಪಣೆಯನ್ನು ಕೊಟ್ಟಿತ್ತು. ಆದರೂ ಒಂದು ಸಂದರ್ಭದಲ್ಲಿ ನಮ್ಮ ಎಲ್ಲ ರಾಷ್ಟ್ರೀಯ ನಾಯಕರನ್ನು ವಿಶೇಷವಾಗಿ ಗಾಂಧೀಜಿ, ಸರ್ದಾರ್ ವಲ್ಲಭಭಾಯಿ ಪಟೇಲ್, ಜವಾಹರಲಾಲ್ ನೆಹರು, ಬಾಬು ರಾಜೇಂದ್ರ ಪ್ರಸಾದ್ ಮೊದಲಾದಂತಹ ಎಲ್ಲ ನಾಯಕರನ್ನು, ಪ್ರಮುಖ ನಾಯಕರನ್ನು ಸೆರೆಮನೆಯಲ್ಲಿಟ್ಟಂತಹ ಸಂದರ್ಭ, ಆಗ ನಾಯಕರ ಇಲ್ಲದಂತಹ ಈ ಸ್ಥಿತಿ, ಈ ಒಂದು ನಾಯಕತ್ವದ ಶೂನ್ಯತ್ವದ ಭಾವ ಭಾರತೀಯರನ್ನು ಕಾಡದಂತೆ ನೋಡಿಕೊಂಡವರು ಆ ಸಂದರ್ಭದಲ್ಲಿ ಜಯಪ್ರಕಾಶ್ ನಾರಾಯಣರವರು. ಜಯಪ್ರಕಾಶ್ ನಾರಾಯಣರವರು ಕ್ರಾಂತಿಯ ಹರಿಕಾರ ಅಂತ ಗುರುತಿಸಿಕೊಳ್ತಾರೆ. ವಿಶೇಷ ಅಂದ್ರೆ ಜಯಪ್ರಕಾಶ್ ನಾರಾಯಣರವರು ಅವರ ಸಹಚರರೊಂದಿಗೆ ಭೂಗತರಾಗಿದ್ದುಕೊಂಡೇ ಭಾರತೀಯರಿಗೆ ಒಂದಷ್ಟು ಚಟುವಟಿಕೆಗಳ ಮಾರ್ಗದರ್ಶನವನ್ನು ಕೊಡ್ತಾ ಇದ್ರು. ಸೊ ನಾಯಕರಿಲ್ಲದ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಒಂದಿಷ್ಟು ಚಟುವಟಿಕೆಗಳನ್ನು ನೀಡಿದವರು ಜಯಪ್ರಕಾಶ್ ನಾರಾಯಣರವರು. ಹಾಗಾದ್ರೆ ಅವರು ಏನೆಲ್ಲ ಪ್ರೇರಣೆಯನ್ನು ಕೊಟ್ಟರು ಅಂತ ಹೇಳಿದ್ರೆ, ಬ್ರಿಟಿಷರ ವಿರುದ್ಧ ರಸ್ತೆಗಳನ್ನು ಗುಂಡರಿಸುವಂತಹದ್ದು, ರೈಲು ಮಾರ್ಗದ ಹಳಿಗಳನ್ನು ಕಿತ್ತೆಸೆಯುವಂಥದ್ದು, ಅಂಚೆ ಕಚೇರಿಗಳಿಗೆ ಬೆಂಕಿ ಹಚ್ಚುವಂಥದ್ದು, ತಂತಿ ಸಂಪರ್ಕವನ್ನು ಕಡಿದು ಹಾಕುವಂಥದ್ದು, ಹಾಗೆಯೇ ಪೊಲೀಸ್ ಠಾಣೆಗಳನ್ನು ಧ್ವಂಸಗೊಳಿಸುವಂತಹ ಚಟುವಟಿಕೆಗಳಲ್ಲಿ
ದೇಶದಾದ್ಯಂತ ಸಾವಿರಾರು ಮಂದಿ ಸ್ವಾತಂತ್ರ್ಯ ಹೋರಾಟಗಾರರು ಪಾಲ್ಗೊಂಡದನ್ನು ನಾವು ಗಮನಿಸುತ್ತೇವೆ. ಹೀಗೆ ಇದು ವ್ಯಾಪಕವಾಗಿ ಹಿಂಸಾತ್ಮಕ ರೂಪವನ್ನು ಪಡೆದದನ್ನು ನಾವು ಗಮನಿಸುತ್ತೇವೆ. ಈ ಒಂದು ಸಂದರ್ಭದಲ್ಲಿ ಇಡೀ ಭಾರತದಲ್ಲಿ ಈ ಒಂದು ಕ್ರಾಂತಿ ನಡೆದಾಗ ಬ್ರಿಟಿಷ್ ಸರ್ಕಾರವೇ ಒಂದು ರೀತಿಯಲ್ಲಿ ನಡುಗಿ ಹೋದದ್ದನ್ನು ನಾವು ಗಮನಿಸುತ್ತೇವೆ. ಬಹುಶಃ ಇನ್ನೂ ಭಾರತದಲ್ಲಿ ನಾವು ಸುಲಲಿತವಾಗಿ ಆಡಳಿತವನ್ನು ನಡೆಸಿಕೊಂಡು ಹೋಗುವುದು ಕಷ್ಟ ಎಂಬ ಭಾವನೆ ಬ್ರಿಟಿಷರಿಗೆ ಬಂದಿದ್ರೆ ಖಂಡಿತವಾಗಿ ಇದು ಅತಿಶಯೋಕ್ತಿ ಅಲ್ಲ. ಅಷ್ಟು ಪರಿಣಾಮಕಾರಿಯಾಗಿ ಈ ಒಂದು ಚಳುವಳಿ ಭಾರತದಲ್ಲಿ ನಡೆದಿತ್ತು ಅನ್ನೋದು ನಾವು ಗಮನಿಸುತ್ತೇವೆ. ಜೊತೆಗೆ ಜಯಪ್ರಕಾಶ್ ನಾರಾಯಣ್ ರವರು ಜನರಿಗೆ ಒಂದು ಕರೆಯನ್ನ ಕೊಡ್ತಾರೆ, ನೀವು ಸ್ವತಂತ್ರವಾದಂತಹ ಸ್ಥಳೀಯ ಸರ್ಕಾರವನ್ನು ರಚಿಸಿಕೊಳ್ಳಿ ಎಂಬ ಕರೆಯನ್ನು ಕೊಟ್ಟಾಗ ನಾವೆಲ್ಲರೂ ಹೆಮ್ಮೆ ಪಡಬೇಕು. ನಮ್ಮ ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ಈಸೂರು ಇದು ನಮ್ಮ ಭಾರತ ದೇಶದಲ್ಲೇ ಮೊಟ್ಟ ಮೊದಲಿಗೆ ಸ್ವಾತಂತ್ರ್ಯವನ್ನು ಘೋಷಿಸಿದಂತಹ ಮೊದಲ ಹಳ್ಳಿ ಎಂದು ಗುರುತಿಸಲ್ಪಡ್ತದೆ. ಹೀಗೆ ಮಹಾರಾಷ್ಟ್ರದಲ್ಲಿ, ಹಾಗೆ ಬಂಗಾಳದಲ್ಲಿ, ಉತ್ತರ ಪ್ರದೇಶದಲ್ಲಿ ಬೇರೆ ಬೇರೆ ಸ್ಥಳೀಯ ಸ್ವತಂತ್ರ ಸ್ಥಳೀಯ ಸರ್ಕಾರಗಳು ರಚನೆಯಾದದ್ದನ್ನು ಕೂಡ ನಾವಿಲ್ಲಿ ಗಮನಿಸುತ್ತೇವೆ. ಈ ಎಲ್ಲ ಹೋರಾಟವನ್ನ ಕ್ರೂರವಾಗಿ ದಮನಿಸುವ ಪ್ರಯತ್ನವನ್ನ ಬ್ರಿಟಿಷರು ಮಾಡ್ತಾರೆ. ಆದರೆ ಜೈಲುಗಳು, ಎಲ್ಲಾ ಜೈಲುಗಳು ಸ್ವಾತಂತ್ರ್ಯ ಹೋಗೋದರಿಂದ ತುಂಬಿ ಹೋದವು. ಸಾವಿರಾರು ಮಂದಿ ಜೈಲು ಸೇರಿದ್ರು, ಆದರೂ ಈ ಚಳುವಳಿಯನ್ನು ದಮನಿಸುವುದು ಬಹಳಷ್ಟು ಕಷ್ಟವಾಯಿತು ಬ್ರಿಟಿಷರಿಗೆ. ಹಾಗೆಯೇ ಎಲ್ಲಿ ನೋಡಿದ್ರು ಜೈಲು ಇರಬಹುದು, ರಸ್ತೆ ಇರಬಹುದು, ಎಲ್ಲಾ ಕಡೆಯಲ್ಲಿ ಕೇಳಿ ಬರ್ತಿದ್ದಂತಹ ಘೋಷಣೆ ಅಂತ ಹೇಳಿದ್ರೆ ಒಂದೇ ಮಾತ್ರ, ಎಂತ ಈ ಬ್ರಿಟಿಷರ ಲಾಠಿಯ ಪೆಟ್ಟನ್ನು ತಿನ್ನುವಾಗ ಅಥವಾ ಗುಂಡೇಟನ್ನು ತಿನ್ನುವಾಗಲೂ ಕೂಡ ನಿರ್ಭೀತರಾಗಿ ಒಂದೇ ಮಾತ್ರ ಘೋಷವನ್ನ ಸ್ವಾತಂತ್ರ್ಯ ಯೋಧರು ಮೊಳಗಿಸ್ತಾ ಇದ್ದದ್ದು ನಮ್ಮೆಲ್ಲರನ್ನು ಕೂಡ ರೋಮಾಂಚನಗೊಳಿಸುವಂತಹ ಮಾತು. ಹಾಗೆಯೇ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂದು ಇಡೀ ದೇಶದ ನಾಲ್ಕು ದಿಸೆಯಲ್ಲಿಯೂ ಈ ಒಂದು ಘೋಷಣೆ ಮೊಳಗುವಾಗ ಬ್ರಿಟಿಷರ ಭಾರತದಲ್ಲಿನ ಸಾಮ್ರಾಜ್ಯ ಅಲುಗಾಡತೊಡಗಿದ್ದು ಅವರ ಗಮನಕ್ಕೂ ಬಂದಿದೆ ಅನ್ನೋದನ್ನು ನಾವಿಲ್ಲಿ ಗಮನಿಸುತ್ತೇವೆ. ಬಹುಶಃ ಈ ಒಂದು ಚಳವಳಿ 1947ರ ಕ್ವಿಟ್ ಇಂಡಿಯಾ ಚಳವಳಿ ಮುಂದಕ್ಕೆ ಕೆಲವೇ ವರ್ಷಗಳಲ್ಲಿ ಬ್ರಿಟಿಷರು ಭಾರತವನ್ನು ಬಿಟ್ಟು ಹೋಗುವಂತಹ ಒಂದು ಕೆಲಸಕ್ಕೆ ನಾಂದಿಯಾಯಿತು ಅಂತ ನಾವು ಹೇಳ್ತೇವೆ. 1942ರಲ್ಲಿ ನಾವು ಸ್ವಾತಂತ್ರ್ಯವನ್ನು ಪಡೆಯುವಲ್ಲಿ ಈ ಒಂದು ಕ್ವಿಟ್ ಇಂಡಿಯಾ ಚಳವಳಿ ಬಹಳಷ್ಟು ಪ್ರಮುಖ ಪಾತ್ರವನ್ನು ವಹಿಸಿದೆ ಅಂತ ನಾವು ಹೇಳ್ತೇವೆ. ಹಾಗೆಯೇ ಸ್ನೇಹಿತರೆ, ವಿವೇಕಾನಂದರ ಒಂದು ಮಾತನ್ನು ನಾವು ಗಮನಿಸಬೇಕು, ನಮ್ಮ ದೇಶದ ಜನರಿಗೆ ನಮ್ಮ ದೇಶದ ಇತಿಹಾಸ ಗೊತ್ತಿಲ್ಲ. ಇತಿಹಾಸ ಗೊತ್ತಿಲ್ಲದವನಿಂದ ಇತಿಹಾಸವನ್ನು ರಚಿಸುವುದು ಕೂಡ ಸಾಧ್ಯ ಇಲ್ಲ ಎಂಬ ಬೇಸರದ ಮಾತನ್ನ ಗಾಂಧಿ ನಮ್ಮ ವಿವೇಕಾನಂದರವರು ಹೇಳಿದ್ದಾರೆ. ಜೊತೆಗೆ ನಮ್ಮ ಮಕ್ಕಳು ನಿಮ್ಮ ಹಿರಿಯರು ಎಂಥವ್ರು ಅಂತ ಕೇಳಿದ್ರೆ ಅವರು ತಲೆ ತಗ್ಗಿಸಿ ನಾಚಿಕೆಯನ್ನು ನಿಂತ್ಕೊಳ್ತಾರೆ. ಅದೇ ಯುರೋಪಿನ ಮಕ್ಕಳಲ್ಲಿ ನಿಮ್ಮ ಹಿರಿಯರು ಎಂಥವ್ರು ಅಂತ ಹೇಳಿದ್ರೆ ಅವರು ಎದೆ ಯುಬ್ಬಿಸಿ ಹೇಳ್ತಾರೆ, ಜಗತ್ತಿನ ಜನರ ತಲೆಯನ್ನು ಕತ್ತರಿಸಿ ರಕ್ತವನ್ನು ಹರಿಸಿ ಸಾಮ್ರಾಜ್ಯವನ್ನು ಕಟ್ಟಿದವರು ನಮ್ಮ ಹಿರಿಯರು ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ ಯುರೋಪಿನ ಮಕ್ಕಳು. ಆದರೆ ನಿಜವಾಗಿಯೂ ಎದೆ ಯುಬ್ಬಿಸಿ ನಿಲ್ಲಬೇಕಾದವರು ಯಾರು, ತಲೆ ತಗ್ಗಿಸಬೇಕಾದವರು ಯಾರು, ನಾವು ಯೋಚನೆ ಮಾಡಬೇಕು. ತಾವು ಸುಖವಾಗಿದ್ದಾಗಲೂ ಕೂಡ ಜಗತ್ತಿನ ಜನರ ತಲೆಯನ್ನು ಕತ್ತರಿಸಿ ರಕ್ತವನ್ನು ಹರಿಸಿ ಅವರ ಸಂಪತ್ತನ್ನು ದೋಚುವ ಕೆಲಸವನ್ನು ಮಾಡಿದವರು ಯುರೋಪಿಯನ್ನರು. ನಿಜವಾಗಿ ತಲೆ ತಗ್ಗಿಸಬೇಕಾಗಿದ್ದರೆ ಅದು ಯುರೋಪಿನ ಮಕ್ಕಳು, ಅವರ ಹಿರಿಯರ ಕುರಿತಾಗಿ. ಆದರೆ ನಮ್ಮ ಹಿರಿಯರು ಅವರು ಆಶ್ರಮದಲ್ಲಿದ್ದರೂ ಕೂಡ, ಪರ್ಣ ಕುಟೀರದಲ್ಲಿದ್ದರೂ ಕೂಡ, ತಿನ್ನುವ ಆಹಾರದ ಕೊರತೆ ಇದ್ದರೂ ಕೂಡ ಆಹಾರವನ್ನು ಸೇವಿಸುವಾಗ ಪ್ರತಿನಿತ್ಯ ದೇವರನ್ನು ಪ್ರಾರ್ಥಿಸ್ತಾ ಇದ್ರು, ಸರ್ವೇ ಜನ ಸುಖಿನೋ ಭವಂತು, ದೇವರೇ ಜಗತ್ತಿನ ಎಲ್ಲರನ್ನ ಸುಖವಾಗಿಡು ಎಂಬ ಮಾತನ್ನ ಹೇಳ್ತಾ ಇದ್ದಂತ ನಮ್ಮ ಹಿರಿಯರ ಕುರಿತಾಗಿ ನಾವು ಹೆಮ್ಮೆ ಪಡುವಂತಾಗಲಿ, ನಮ್ಮ ಮಕ್ಕಳು ನಮ್ಮ ದೇಶದ ಇತಿಹಾಸದ ಕುರಿತಾಗಿ ತಲೆ ಎತ್ತಿ ಹೆಮ್ಮೆಯಿಂದ ಹೇಳಿಕೊಳ್ಳುವಂತಾಗಲಿ ಅಂತ ಹೇಳ್ತಾ 1942ರ ಕ್ವಿಟ್ ಇಂಡಿಯಾ ಚಳವಳಿ ನಮಗೆಲ್ಲರಿಗೂ, ನಾವು ನಮ್ಮ ಹಿರಿಯರು ಬಹಳಷ್ಟು ಕಷ್ಟಪಟ್ಟು ರಕ್ತವನ್ನು ಆರಿಸಿ ಬಲಿದಾನದ ಮೂಲಕ ಪಡೆದಂತ ಈ ಒಂದು ಸ್ವಾತಂತ್ರ್ಯವನ್ನ ಮುಂದುವರಿಸಿಕೊಂಡು ಹೋಗ್ತಾ ನಮ್ಮ ದೇಶವನ್ನು ಪ್ರಗತಿ ಹಾದಿಯಲ್ಲಿ ನಡೆಸುವಲ್ಲಿ ನಮ್ಮೆಲ್ಲರಿಗೂ ಸ್ಫೂರ್ತಿಯಾಗಲಿ. ನಮ್ಮೆಲ್ಲ ಸ್ವಾತಂತ್ರ್ಯ ಯೋಧರ ಕುರಿತಾಗಿ ನಮ್ಮ ವಿದ್ಯಾರ್ಥಿಗಳು ಹೆಚ್ಚು ತಿಳ್ಕೊಳ್ಳುವಂತಾಗಲಿ, ಅವರ ತತ್ವಗಳನ್ನು ತಮ್ಮ ಜೀವನದಲ್ಲಿ ರೂಢಿಸಿಕೊಳ್ಳುವಂತಾಗಲಿ ಅಂತ ಹೇಳ್ತಾ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಂತಹ ಗ್ರಾಮ ಪಂಚಾಯತ್ ಸಂಘಬೆಟ್ಟು, ಗ್ರಾಮ ಪಂಚಾಯತ್ ಕುಕ್ಕಿಬಾಡಿ ಹಾಗೂ ಕೆರಬಳಿ ಕ್ಲಸ್ಟರ್ನ ಸಿಆರ್ಪಿ ಅವರಿಗೆ ಹಾಗೂ ಎಲ್ಲರಿಗೂ ವಂದಿಸ್ತಾ ನನ್ನ ಮಾತನ್ನು